ನಮಸ್ಕಾರ, ನನ್ನ ಹೆಸರು ಯಲ್ಲಪ್ಪ. ಗ್ರಾಮ ಪಂಚಾಯತ್ ಘಟನೆ ಅಂತ ಕೆಲಸ ಮಾಡ್ತೀನಿ, ಅದ್ರ ಮತ್ತೆ ಸ್ವಚ್ಛಗ್ರಹಿ ಅಂತಾನು ಕೆಲಸ ಮಾಡ್ತೀನಿ. ಈಗ ನಮ್ಮ ಊರಲ್ಲಿ ಜನ ಬೈಲು ಶೌಚಕ್ಕೆ ಹೋಗಿದ್ರು. ಯಾರ್ಯಾರು ಬೈಲಿಗೆ ಹೋಗ್ತಿದ್ರು ಅಲ್ಲಿ ಅವ್ರಿಗೆ ಹೂವು ಕೊಡೋದ್ ಮುಖಾಂತರ ನಮ್ಮ ಕಮಿಟಿ ಅವರು, ನಮ್ಮ ಪಿ ಡಿ ಓ ಸರ್, ಆಮೇಲೆ ತಾಲೂಕು ಪಂಚಾಯತ್ ಅಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರು, ನಮ್ಮ ಸದಸ್ಯರು ಎಲ್ಲರೂ ಸೇರಿ, ಆಶಾ ಅಂಗನವಾಡಿ ಸೇರಿ, ದಿನ ಬೆಳಗ್ಗೆ 4-5 ಗಂಟೆಗೆ ಕೆದ್ದು ಊರಲ್ಲಿ ಅವ್ರಿಗೆ ಶೌಚ ಹೊರಗಡೆ ಮಾಡಕ್ ಹೋಗ್ಬೇಡ್ರಿ, ನಿಮ್ ಶೌಚಾಲಯ ಬಳಕೆ ಮಾಡ್ಕೊರಿ, ಇಲ್ಲ ಅಂದ್ರೆ ಗ್ರಾಮ ಪಂಚಾಯತಿಗೆ ಭೇಟಿ ಕೊಡ್ರಿ, ಗ್ರಾಮ ಪಂಚಾಯತಿಯಿಂದ ನಾವು ಶೌಚಾಲಯ ನಿಮ್ಗೆ ನಿರ್ಮಾಣ ಮಾಡಿಕೊಡ್ತೀವಿ. ಆಮೇಲೆ ಈ ಥರ ಎಲ್ಲ ತಿಳುವಳಿಕೆ ಹೇಳಿದ್ವಿ. ಆಮೇಲೆ ನಮ್ಮ ಮಾತು ಕೇಳ್ತಿರ್ಕಿಲ್ಲ, ಒಂದಷ್ಟು ಜನ ನಮ್ಮ ಮಾತು ಕೇಳ್ತಿರ್ಕಿಲ್ಲ, ಮತ್ತು ಅವ್ರು ಬೆಳಿಗ್ಗೆ ಎದ್ದು ಚೇತೊಂಡ ಹೊರಗಡೆ ಹೋಗ್ತಿದ್ರು. ಅಂಥವ್ರಿಗೆ ಆ ಓಣಿಯಲ್ಲಿ ಇದ್ದಂಥ ಹಿರಿಯರು ಕೂಡಿ ಕರೆಸಿ ಅವ್ರಿಗೆ ಮನವೊಲಿಸಿ, ಆಮೇಲೆ ಅಂಗನವಾಡಿ ಅವ್ರಿಗೆ ದಿನ ಅವ್ರ ಮನೆಗೆ ಭೇಟಿ ಕೊಟ್ಟು ಶೌಚಾಲಯ ಕಟ್ಟಿಸ್ಕೊಡ್ರಿ, ಯಾಕೆ ಕಟ್ಟಿಸ್ಕೊಂಡಿಲ್ಲ, ನಿಮ್ಗೆ ಏನಾರ ಸಮಸ್ಯೆ ಇದ್ರೆ ಗ್ರಾಮ ಪಂಚಾಯತಿಗೆ ಭೇಟಿ ಕೊಡ್ರಿ. ನಮ್ಮ ಪಿ ಡಿ ಓ ಸರು ಅದೇ ಥರ ಅವ್ರಿಗೆ ಕಟ್ಕೊಳಕ್ಕೆ ನಮ್ಗೆ ನೆಗೋದಿಲ್ಲಪ್ಪ, ನಾವು ನೀವು ಮಾಡಿಸ್ಕೊಡ್ರಿ ಅಂತಂದ್ರೆ ನಾವು ಅವ್ರಿಗೆ ರೆಡಿಮೇಡ್ ಶೌಚಾಲಯ, ಈಗ ರೆಡಿಮೇಡ್ ಶೌಚಾಲಯ ಅಂದ್ರೆ ಸಿಮೆಂಟ್ ಎಲ್ಲೇ ನಿರ್ಮಾಣ ಮಾಡಿದ್ದು ರೆಡಿಮೇಡ್ ಶೌಚಾಲಯ ಬರ್ತಿದ್ದು, ಅವನ್ನ ರೆಡಿಮೇಡ್ ಶೌಚಾಲಯ ತಂದು ಆ ಫಲಾನುಭವಿ ಅವ್ರ ಇತ್ತಲಾಗ ನಿರ್ಮಾಣ ಮಾಡಿ ಅವರಿಂದನೇ ರೊಕ್ಕ ಅವ್ರ ಕಡೆಯಿಂದ ಅಕೌಂಟ್ನಿಂದ ರೊಕ್ಕ ತೆಗಿಸಿ ಅವ್ರ ಕಾಂಟ್ರಾಕ್ಟ್ರಿಗೆ ರೊಕ್ಕ ಕೊಡ್ತಿದ್ವಿ. ಆ ಥರನೂ ಮಾಡಿ ನಾವು ಶೌಚಾಲಯ ಮಾಡಿ ಬಯಲು ಮುಕ್ತ ಗ್ರಾಮವನ್ನಾಗಿ ಮಾಡೀವಿ. ಆಮೇಲೆ ಇನ್ನೂ ಹೆಚ್ಚುವರಿ ಕುಟುಂಬ ಆಗಿ ಅಂತಂಬ್ರು ಒಂದೊಂದು ಮನೆಯಾಗ ಬೇರೆ ಬೇರೆ ಆಗಿರ್ತಾರೆ, ಅಂಥವ್ರಿಗೆ ಶೌಚಾಲಯ ಇರೋದಿಲ್ಲ, ಅಂಥವ್ರ ಕಡೆಯಿಂದನೂ ಹೊಸ ಅರ್ಜಿ ತೊಗೊಂಡೀವಿ, ಅವನು ಈಗ ಅನುಮೋದನೆಗಾಗಿ ಕಳಿಸಿದ್ದೀವಿ. ಅವ್ರು ಬಂದ ತಕ್ಷಣ ಅವ್ರಿಗೆ ಶೌಚಾಲಯ ಮಾಡಿಕೊಡ್ತೀವಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.